ಇನ್ನು ಕೈಗಾರಿಕೆ ವಿಚಾರದಲ್ಲಿ ಮಂಡ್ಯ ಅಂದ್ರೆ ಹಿಂದೇಟು ಹಾಕ್ತಾರೆ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರು ಕೂಡ ಮಂಡ್ಯದಲ್ಲಿ ಅಡಚಣೆ ಮಾಡುತ್ತಾರೆ ಎಂದು ಪಾಂಡವಪುರದ ಪಿಎಸ್ಎಸ್ಕೆ ಕಾರ್ಖಾನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ರು ಈ ಬಗ್ಗೆ ಮಾತನಾಡಿದ ಅವರು ಜಿಲ್ಲೆಯ ಅಭಿವೃದ್ಧಿಯ ವಿಚಾರ ಕೆಲವರಿಗೆ ಬೇಡ ಅನಿಸುತ್ತೆ ಪಿಎಸ್ಎಸ್ಕೆ ಕಾರ್ಖಾನೆ ಬಂದ್ ಆಗಿದ್ದಾಗ ಮಾತನಾಡಿದ ಅವರು ಕಾರ್ಖಾನೆ ಓಪನ್ ಆಗೋ ಸಂದರ್ಭದಲ್ಲಿ ಮಾತನಾಡುತ್ತಿದ್ದಾರೆ ಇನ್ನು ನಮ್ಮ ಉದ್ಧಾರ ನಿಮಗೆ ಇಷ್ಟ ಇಲ್ವಾ ಎಂದು ಅಡಚಣೆ ಮಾಡುವವರನ್ನು ಜನ ಕೇಳಬೇಕಿದ್ದು ರಾಜಕೀಯ ಮಾಡೋದನ್ನ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕು ಎಂದು ಕಾರ್ಖಾನೆ ಆರಂಭಕ್ಕೆ ಅಡ್ಡಗಾಲು ಹಾಕಿದ್ದವರ ವಿರುದ್ಧ ಸಂಸದೆ ಸುಮಲತಾ ಆಕ್ರೋಶ ವ್ಯಕ್ತಪಡಿಸಿದರು ಏನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಒಂದು ಫ್ಯಾಕ್ಟರಿ ಒಂದು ಅಭಿವೃದ್ಧಿ ಆಗುವಂತ ಕೆಲಸಗಳನ್ನು ಆರಂಭ ಮಾಡೋಕೆ ಇಷ್ಟೊಂದು ಅಡಚಣೆಗಳು ಇಷ್ಟೊಂದು ಅಡತಡೆಗಳು ಏನಕ್ಕಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಿಜಕ್ಕೂ ಉತ್ತರ ಸಿಗೋದು ಬಹಳ ಕಷ್ಟ ಆಗಿದೆ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೂ ಒಂದಷ್ಟು ಅಡಚಣೆಗಳು ಒಂದು ಅಡಚಣೆಗಳು ಯಾಕೆ ಮಾಡಬೇಕು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದು ನಿಮಗೆ ಬೇಕಾಗಿಲ್ವಾ ಅನ್ನುವಂತ ಪ್ರಶ್ನೆ ನನ್ನಲ್ಲಿ ಉದ್ಭವ ಎಲ್ಲರಲ್ಲೂ ಆಗಿ ಆಗುತ್ತಲ್ವಾ ಫ್ಯಾಕ್ಟರಿಗಳು ಬಂದಾಗಿದ್ದಾಗ ಸುಮ್ಮನೆ ಇದ್ದವರು ಫ್ಯಾಕ್ಟರಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಾಗ ಯಾಕೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ಪ್ರಶ್ನೆನ ನಾನು ಒಬ್ಬಳೇ ಕೇಳಿದ್ರೆ ಸಾಕಾಗಲ್ಲ ಇದು ಜನ ನೀವು ಎತ್ತಿ ಕೇಳಬೇಕು ನೀವು ಎತ್ತಿ ನಿಂತುಕೊಂಡು ಪ್ರಶ್ನಿಸಬೇಕು ಯಾಕೆ ನಾವು ಉದ್ಧಾರ ಆಗೋದು ನಿಮ್ಗೆ ಇಷ್ಟ ಇಲ್ವಾ ಅನ್ನೋಂಥ ಮಾತುಗಳೆಲ್ಲ ನೀವು ಕೇಳಬೇಕು ಒಳ್ಳೆ ಉದ್ದೇಶ ಇರಬೇಕು ಅಂದರೆ ಗುಡ್ ಇಂಟೆನ್ಷನ್ಸ್ ಆ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣವನ್ನು ಬಿಟ್ಟು ಜಿಲ್ಲೆಯ ಅಭಿವೃದ್ಧಿ ಅನ್ನೋದೇ ನಮ್ಮ ಉದ್ದೇಶವಾಗಿಟ್ಕೊಂಡ್ರೆ ಖಂಡಿತ ನಾವು ಇದನ್ನು ಮಾಡ ಏನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಒಂದು ಫ್ಯಾಕ್ಟ್ರಿ ಒಂದು ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಆರಂಭ ಮಾಡೋಕ್ಕೆ ಇಷ್ಟೊಂದು ಅಡಚಣೆಗಳು ಇಷ್ಟೊಂದು ಅಡೆತಡೆಗಳು ಏನಕ್ಕಾಗತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಿಜಕ್ಕೂ ಉತ್ತರ ಸಿಗೋದು ಬಹಳ ಕಷ್ಟ ಆಗಿದೆ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೂ ಒಂದಷ್ಟು ಅಡಚಣೆಗಳು ಒಂದು ಅಡೆತಡೆಗಳು ಯಾಕೆ ಮಾಡಬೇಕು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋ